ಶಿರೂರು ಶ್ರೀಗಳ ಸಾವಿನ ಬಳಿಕ ದಿನಕ್ಕೊಂದು ಟ್ವಿಸ್ಟ್ ಬಯಲಾಗ್ತಾನೆ ಇದೆ. ಈ ಮಧ್ಯೆ ಅಷ್ಟಮಠಾಧೀಶರ ಸಂಬಂಧದ ಬಗ್ಗೆಯೂ ಪ್ರಶ್ನೆ ಎದ್ದಿದೆ. ಮುಖ್ಯವಾಗಿ ಪೇಜಾವರ ಶ್ರೀಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಪೇಜಾವರ ಶ್ರೀಗಳು ಸುವರ್ಣ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ, ಅವರು ಏನ್ ಹೇಳಿದ್ದಾರೆ ನೋಡೋಣ. ಪಿಯ ಮಠದ ಇತಿಹಾಸದಲ್ಲಿ ಪೇಜಾವರ ಶ್ರೀಗಳನ್ನ ಪ್ರಶ್ನೆ ಮಾಡಿದ್ದು, ಅವರ ಚಾರಿತ್ರ್ಯವನ್ನು ಪ್ರಶ್ನೆ ಮಾಡಿದಂತಹ ಘಟನೆ ಯಾವತ್ತೂ ಆಗಿರಲಿಲ್ಲ, ಯಾರಿಗೂ ಆ ಉದ್ದೇಶವೂ ಕೂಡ ಇರಲಿಲ್ಲ. ಆದರೆ ನಿಮ್ಮ ಬಗ್ಗೆಯೇ ಪ್ರಶ್ನೆ ಮಾಡಿದರು. ಪೇಜಾವರ ಶ್ರೀಗಳಿಗೆ ಒಂದು ಹೆಣ್ಣಿನ ಸಹವಾಸ ಇದೆ, ಅವರಿಗೆ ಮಕ್ಕಳು ಕೂಡ ಇದ್ದಾರೆ ಅಂತ, ಯಾಕೆ ನಿಮ್ಮನ್ನು ವೈಯಕ್ತಿಕವಾಗಿ ದಾಳಿಗೆ ಬಳಸ್ಕೊಂಡ್ರ, ಹೇಗಿದು? ಈ ಆರೋಪ ಈಗ ಬಂದದ್ದಲ್ಲ, ಡಿಸೆಂಬರ್ನಲ್ಲಿ ನನಗೆ ಇದೇ ಯಾರದ ಆರೋಪ ಪತ್ರ ಬಂದು ಡಿಸೆಂಬರ್ನಲ್ಲಿ. ಈ ಆರೋಪದಲ್ಲಿ ಸತ್ಯಾಂಶ ಇಲ್ಲ, ಉಡುಪಿಯಲ್ಲಿದ್ದಾರೆ ಅಂತ, ಉಡುಪಿಯಲ್ಲಿದ್ದ ತೋರಿಸಿ ಎಂದು ಬರ್ತದೆ. ಅದಕ್ಕೆ ಉಪಾಯ ಮಾಡಿದರು. ತಮಿಳುನಾಡಿನಲ್ಲಿದ್ದಾರೆ, ಚೆನ್ನೈನಲ್ಲಿದ್ದಾರೆ, ಎಲ್ಲಿ ಹೆಸರು ಅಡ್ರೆಸ್ಸು ಏನೇ ಇಲ್ಲ, ಅದು ಅದು ನಮ್ಗೆ ಹುಡುಕ್ಲಿಕ್ಕೆ ಆಗುದಿಲ್ಲ. ಇಂಥದ್ದೊಂದು ಗಂಭೀರ ಆರೋಪ ಯಾಕೆ ಬರುತ್ತೆ ನಿಮ್ಮ ಮೇಲೆ? ಅದೇ ನಾನು ಈಗ ನಾನು ನನ್ನನ್ನೇ ಅನೈತಿಕ ತಾವೇ ಬಿಟ್ಟರೆ ತಾವೆಲ್ಲ ಪಾರಾಗಬಹುದಲ್ವ. ಶ್ರೀ ಸ್ವಾಮಿ ಮೇಲೆ ಅವರು ಮತ್ತು ತಂಗಿ ಹೋಗ್ತದೆ. ಯಾಕೆ ಪೇಜಾವರ ಸ್ವಾಮಿಗಳೇ ಹೀಗಿದ್ದ ಮೇಲೆ ನಮಗೇನು ತಪ್ಪು? ಈ ರೀತಿ ತಮ್ಮನ್ನು ಉಳಿಸಿಕೊಳ್ಳಲು ಮಾಡುವ ಪ್ರಯತ್ನ. ಆ ಆಡಿಯೋ ರಿಲೀಸ್ ಆಗ್ತಿದ್ದಂಗೆ ನೀವೊಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರಿ, ನಾನು ಸನ್ಯಾಸತ್ವ ಬೇಕಾದ್ರೆ ತೋರಿತೀನಿ, ಇದೇನಾದರೂ ಸತ್ಯ ಆದರೆ ಅಂತ. ವಿಚಾರಣೆ ಮಾಡಿ, ಸತ್ಯ ಆದರೆ ಅದಕ್ಕೂ ತಯಾರಿದೆ. ಈಗಲೂ ಹೇಳ್ತೆ, ನನಗೆ ಖಾತೆ ಇದೆ ಇದು ಸುಳ್ಳು ಅಂತ. ನಮ್ಮ ಅನುಭವ ನನ್ನದು ನನಗೆ ಗೊತ್ತಿಲ್ವ, ಅದಕ್ಕೆ ಕಟ್ಟಿ ಖಾತರಿ ಇದೆ. ಅದರಿಂದ ಹೇಳಿದೆ, ಸವಾಲು ಸ್ವೀಕರಿಸಿದೆ. ಯಾವುದು ಇಷ್ಟ ಇದ್ದರೂ ತಿಳಿಸೋಕೆ ನಾನು ಮಾಡಿಯೇ ಇಲ್ಲ. ಎಷ್ಟು ಬೇಕಾದರೂ ಹೇಳುವ.